हेलो नमस्कार एल्लरिगू इनफॉर्मेशन ना मत्तोंदु वीडियो गेम वीक्षकरे नम्म भूमिय मेले बदुकिरुव अति दोड्ड जीविगळु यावेवे एंदु तिळियोण हागू नावु कुडियुव ई नीरिन बाटलगळ मेले एक्सपायरी डेट इरुत्तदे वीक्षकरे ई एक्सपायरी डेट अन्नु नीडिरुव हिंदिन निजवाद उद्देशवे बेरे इदे हागादरे अदु एनेंदु तिळियोण इदे रीति इन्नु केलवंदु अद्भुत फैक्ट गळ बग्गे तिळियोण बन्नि फैक्ट नंबर वन वीक्षकरे निमगे गोत्ता इरुवेगळु ओंदु दिनक्के इष्टु गंटे निद्रे माडुत्तदे अंदरे 24 गंटेयल्लि इष्टु गंटेगळ काल निद्रे माडुत्तदे सामान्यवाद मनुष्यरिगे 24 गंटेयल्लि सरासरियागि 8 ಗಂಟೆಗಳ ಕಾಲ ನಿದ್ರೆ ಮಾಡಲೇಬೇಕು ಆದರೆ ಇರುವೆಗಳಿಗೆ 24 ಗಂಟೆಯಲ್ಲಿ ಸರಾಸರಿಯಾಗಿ ಎಷ್ಟು ಗಂಟೆ ನಿದ್ರೆ ಮಾಡಬೇಕೆಂದು ಯಾವುದೇ ರೀತಿ ಅಧ್ಯಯನ ನಡೆದಿಲ್ಲ ಆದರೆ ಇರುವೆಗಳು 24 ಗಂಟೆಯಲ್ಲಿ ಕೇವಲ 16 ನಿಮಿಷ ಮಾತ್ರ ನಿದ್ರೆ ಮಾಡುತ್ತದೆ ಫ್ಯಾಕ್ಟ್ ನಂಬರ್ 2 ವೀಕ್ಷಕರೇ ನಿಮ್ಮ ಬಳಿ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇರಬಹುದು ಅಥವಾ ಒಮ್ಮೆಯಾದರೂ ಇವುಗಳನ್ನು ಬಳಕೆ ಮಾಡೇ ಇರುತ್ತೀರಾ ವೀಕ್ಷಕರೇ ನೀವು ಈ ಕಂಪ್ಯೂಟರ್ ಅನ್ನು ಯೂಸ್ ಮಾಡಿದಾಗ ಅದರಲ್ಲಿ ಈ ರಿಫ್ರೆಶ್ ಬಟನ್ ಅನ್ನು ಖಂಡಿತ ಒಮ್ಮೆಯಾದರೂ ಕ್ಲಿಕ್ ಮಾಡೇ ಇರುತ್ತೀರಾ 100ರಲ್ಲಿ 90% ಜನರು ಖಂಡಿತವಾಗಿ ಈ ರಿಫ್ರೆಶ್ ಅನ್ನು ಕ್ಲಿಕ್ ಮಾಡಿರುತ್ತಾರೆ ರಿಫ್ರೆಶ್ ಮಾಡುವ ಹೆಚ್ಚಿನವರು ತಿಳಿದುಕೊಂಡಿರಬಹುದು ರಿಫ್ರೆಶ್ ಮಾಡಿದಾಗ ಕಂಪ್ಯೂಟರ್ ಸ್ಪೀಡ್ ಅಪ್ ಆಗುತ್ತದೆ ಎಂದು ಆದರೆ ವೀಕ್ಷಕರೇ ನೀವು ರಿಫ್ರೆಶ್ ಮಾಡಿದಾಗ ಕಂಪ್ಯೂಟರ್ ಯಾವುದೇ ರೀತಿ ಸ್ಪೀಡ್ ಅಪ್ ಆಗುವುದಿಲ್ಲ ಹಾಗಾದರೆ ಈ ರಿಫ್ರೆಶ್ ಅನ್ನು ಕ್ಲಿಕ್ ಮಾಡಿದಾಗ ಕಂಪ್ಯೂಟರ್ ಏನಾಗುತ್ತದೆ ಎಂದರೆ ಎರರ್ಸ್ ಗಳು ಹಾಗೂ ಗ್ಲಿಚಸ್ ಗಳು ಇರುವುದನ್ನು ಫಿಕ್ಸ್ ಮಾಡುತ್ತದೆ ಹೊರತು ರಿಫ್ರೆಶ್ ಮಾಡುವುದರಿಂದ ಯಾವುದೇ ರೀತಿ ಕಂಪ್ಯೂಟರ್ ಸ್ಪೀಡ್ ಅಪ್ ಆಗುವುದೇ ಇಲ್ಲ ಫ್ಯಾಕ್ಟ್ ನಂಬರ್ 3 ಸಿಗರೇಟ್ ಇದರ ಸೇವನೆ ಮನುಷ್ಯನ ದೇಹಕ್ಕೆ ತುಂಬಾ ಅಪಾಯಕಾರಿ ಎಂದು ಎಲ್ಲರಿಗೂ ತಿಳಿದಿದ್ದರೂ ಸಹ ಯಾರು ಇದರ ಅಡಿಕ್ಷನ್ ಇಂದ ಹೊರಗೆ ಬರಲು ಇಷ್ಟಪಡುವುದೇ ಇಲ್ಲ ವೀಕ್ಷಕರೇ ನಿಮಗೆ ಗೊತ್ತಾ ಈ ಸಿಗರೆಟ್ ಸೇವನೆ ಮುಖ್ಯವಾಗಿ ಕ್ಯಾನ್ಸರ್ ಗೆ ಪ್ರಚೋದನೆ ನೀಡುತ್ತದೆ ಇದರ ಸೇವನೆ ಮನುಷ್ಯನಿಗೆ ಹಾನಿಕಾರಕ ಎಂದು ಇಷ್ಟೇ ಎಚ್ಚರಿಕೆ ನೀಡಿದರೂ ಸಹ ಮನುಷ್ಯರು ಇದರ ಚಟದಿಂದ ಹೊರಗೆ ಬರುವುದೇ ಇಲ್ಲ ಅದರಲ್ಲಿ ಇನ್ನು ಕೆಲವರು ಸಹ ಇದ್ದಾರೆ ಈ ಸಿಗರೆಟ್ ಅನ್ನು ಫ್ಯಾಷನ್ ಗಾಗಿ ಸೇದುವರು ವೀಕ್ಷಕರೇ ನಿಮಗೆ ಗೊತ್ತಾ ಈ ಸಿಗರೆಟ್ ಅನ್ನು ತಯಾರಿಸಲು 600 ಕ್ಕಿಂತ ಹೆಚ್ಚಿನ ವಸ್ತುಗಳನ್ನು ಬಳಸುತ್ತಾರೆ ಹಾಗೂ ನೀವು ಒಂದು ಸಿಗರೆಟ್ ಅನ್ನು ಸೇದಿದಾಗ ಅದರಿಂದ ಬರೋಬ್ಬರಿ 7000 ಕ್ಕಿಂತ ಹೆಚ್ಚಿನ ರಾಸಾಯನಿಕ ಬಿಡುಗಡೆ ಆಗುತ್ತದೆ ಇವುಗಳಲ್ಲಿ 70 ಕ್ಕಿಂತ ಹೆಚ್ಚಿನ ರಾಸಾಯನಿಕಗಳು ಡೇಂಜರಸ್ ಆಗಿರುತ್ತದೆ ಇವುಗಳೇ ಮನುಷ್ಯರಿಗೆ ಕ್ಯಾನ್ಸರ್ ಅನ್ನು ಉಂಟುಮಾಡುತ್ತದೆ ಹಾಗಾಗಿ ವೀಕ್ಷಕರೇ ನಿಮ್ಮಲ್ಲಿ ಯಾರಾದರೂ ಈ ಸಿಗರೆಟ್ ನ ಅಡಿಕ್ಷನ್ ಅಲ್ಲಿ ಇದ್ದರೆ ಬೇಗ ಇದರಿಂದ ಹೊರಗೆ ಬಂದು ನಿಮ್ಮ ಆರೋಗ್ಯವನ್ನು ಉಳಿಸಿಕೊಳ್ಳಿ ಫ್ಯಾಕ್ಟ್ ನಂಬರ್ 4 ವೀಕ್ಷಕರೇ ನಾವು ಎಲ್ಲಿಯಾದರೂ ಹೊರಗಡೆ ಹೋದಾಗ ಅಲ್ಲಿ ಈ ಬಾಟಲಿ ನೀರನ್ನು ಕೊಂಡುಕೊಂಡು ಅದನ್ನು ಕುಡಿಯುತ್ತೇವೆ ನಾವು ಕೊಂಡುಕೊಂಡ ಈ ಬಾಟಲಿ ನೀರಿಗೆ ಎಕ್ಸ್‌ಪೈರಿ ಡೇಟ್ ಸಹ ಇರುತ್ತದೆ ಇದನ್ನು ಹೆಚ್ಚಿನವರು ಗಮನಿಸಿರುತ್ತಾರೆ ಹೆಚ್ಚಿನವರು ತಿಳಿದುಕೊಂಡಿರಬಹುದು ಆ ಎಕ್ಸ್‌ಪೈರಿ ಡೇಟ್ ಅನ್ನು ನೀಡಿರುವುದು ಬಾಟಲಿಯಲ್ಲಿರುವ ನೀರಿಗೆ ಎಂದು ಆದರೆ ಅದು ನಿಜವಲ್ಲ ಆ ಎಕ್ಸ್‌ಪೈರಿ ಡೇಟ್ ಅನ್ನು ನೀಡಿರುವುದು ನೀರಿಗೆ ಅಲ್ಲ ಅದರ ಬದಲಿಗೆ ಆ ಪ್ಲಾಸ್ಟಿಕ್ ಬಾಟಲ್ ಗೆ ಹೌದು ವೀಕ್ಷಕರೇ ನೀರು ಎಂದಿಗೂ ಹಾಳಾಗುವುದೇ ಇಲ್ಲ ಅದು ಟೇಸ್ಟ್ ಅನ್ನು ಕಳೆದುಕೊಳ್ಳುತ್ತದೆ ಹೊರತು ಹಾಳಾಗುವುದಿಲ್ಲ ಆದರೆ ಆ ಪ್ಲಾಸ್ಟಿಕ್ ಬಾಟಲ್ ನ ಕ್ವಾಲಿಟಿ ತುಂಬಾ ಲೋ ಆಗಿರುವುದರಿಂದ ಅದು ಕೆಲವು ತಿಂಗಳುಗಳ ನಂತರ ಹಾಳಾಗುತ್ತದೆ ಅಂದರೆ ಕೆಮಿಕಲ್ ರಿಯಾಕ್ಷನ್ ಆಗಲು ಶುರುವಾಗುತ್ತದೆ ಅದು ಕೆಮಿಕಲ್ ರಿಯಾಕ್ಷನ್ ಆದ ನಂತರ ಅದು ನೀರಿನ ಜೊತೆಗೆ ಮಿಕ್ಸ್ ಆಗುತ್ತದೆ ಆ ನೀರನ್ನು ಕುಡಿದರೆ ಮನುಷ್ಯರಿಗೆ ಕ್ಯಾನ್ಸರ್ ಬರುವ ಸಂಭವ ಹೆಚ್ಚಿರುತ್ತದೆ ಹಾಗಾಗಿ ಆ ಬಾಟಲ್ ಗೋಸ್ಕರನೇ ಅದರಲ್ಲಿ ಎಕ್ಸ್‌ಪೈರಿ ಡೇಟ್ ಅನ್ನು ನೀಡುತ್ತಾರೆ ಫ್ಯಾಕ್ಟ್ ನಂಬರ್ 5 ವೀಕ್ಷಕರೇ ಕೆಲವು ಕೋಟಿ ವರ್ಷಗಳ ಹಿಂದೆ ಈ ನಮ್ಮ ಭೂಮಿಯ ಮೇಲೆ ದೈತ್ಯ ಗಾತ್ರದ ಜೀವಿಗಳು ಬದುಕಿದ್ದವು ಇವುಗಳಲ್ಲಿ ಈ ಡೈನೋಸರ್ಗಳು ಕೂಡ ಹೌದು ಇದರ ಜೊತೆಗೆ
ದೈತ್ಯ ಗಾತ್ರದ ಹಕ್ಕಿಗಳು ಸಹ ಇದ್ದವು. ಇನ್ನು ನಮಗೆ ತಿಳಿದಿರದಂತಹ ಅದೆಷ್ಟೋ ದೊಡ್ಡ ದೊಡ್ಡ ಜೀವಿಗಳು ಸಹ ಇದ್ದಿದ್ದವು. ಆದರೆ ಕೆಲವು ಕೋಟಿ ವರ್ಷಗಳ ಹಿಂದೆ ಬಾಹ್ಯಾಕಾಶದಿಂದ ಬಂದ ದೊಡ್ಡ ಗಾತ್ರದ ಉಲ್ಕೆಗಳು ಭೂಮಿಗೆ ಬಂದು ಅಪ್ಪಳಿಸಿದ ಪರಿಣಾಮ ಈ ಎಲ್ಲ ಜೀವಗಳು ಸರ್ವನಾಶವಾಗಿ ಹೋಗಿದ್ದವು. ವೀಕ್ಷಕರೇ, ಇಲ್ಲಿ ತನಕ ಈ ಭೂಮಿಯ ಮೇಲೆ ಬದುಕಿರುವ ಅತ್ಯಂತ ದೈತ್ಯ ಗಾತ್ರದ ಜೀವಿಗಳು ಯಾವ್ಯಾವು ಎಂದು ತಿಳಿಯೋಣ ಬನ್ನಿ. ಭೂಮಿಯ ಮೇಲೆ ಅಂದರೆ ಭೂಭಾಗದ ಮೇಲೆ ಬದುಕಿರುವ ಅತ್ಯಂತ ದೊಡ್ಡ ಜೀವಿ ಯಾವುದೆಂದರೆ ಟೈಟಾನೋಸಾರಸ್. ಇದು 21,000 ಕೆಜಿ ಇರುತ್ತಿತ್ತು. ಹಾಗೂ ಗಾಳಿಯಲ್ಲಿ ಬದುಕಿರುವ ಜೀವಿ ಅಂದರೆ ಹಾರುವಂಥ ಜೀವಿಗಳು, ಇದರಲ್ಲಿ ಅತಿ ದೊಡ್ಡ ಜೀವಿ ಯಾವುದೆಂದರೆ ಪೆಟ್ರೋಸಾರ್. ಇದು 250 ಕೆಜಿ ಇರುತ್ತಿತ್ತು. ಹಾಗೂ ನೀರಿನಲ್ಲಿ ಬದುಕಿರುವ ಅತಿ ದೊಡ್ಡ ಜೀವಿಗಳು ಅಂದರೆ ಸಮುದ್ರದ ಆಳದಲ್ಲಿ ಬದುಕಿರುವ ಜೀವಿಗಳು, ಅದು ಯಾವುದೆಂದರೆ ನೀಲಿತಿಮಿಂಗಲ. ಇದು 150,000 ಕೆಜಿ ಇರುತ್ತಿತ್ತು. ಆದರೆ ವೀಕ್ಷಕರೇ, ನಿಮಗೆ ಗೊತ್ತಾ, ಈ ನೀಲಿತಿಮಿಂಗಲ ಇವಾಗಲೂ ಸಹ ನಮ್ಮ ಭೂಮಿಯ ಮೇಲೆ ಬದುಕಿದೆ. ಹೌದು, ಸಮುದ್ರದ ಆಳದಲ್ಲಿ ಈ ಜೀವಿಗಳು ಇವಾಗಲೂ ಸಹ ಇದ್ದಾವೆ. ಓಕೆ ವೀಕ್ಷಕರೇ, ಇದು ಇವತ್ತಿನ ಕೆಲವೊಂದು ಫ್ಯಾಕ್ಟ್ಗಳಾಗಿತ್ತು. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಇಂತಹ ಫ್ಯಾಕ್ಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.